ನಮಸ್ಕಾರ ಗೆಳೆಯರೆ, ಸಿ ಮುಲ್ಗೆ ಟೆಕ್ನಿಕಲ್ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು CNC ಪ್ರೋಗ್ರಾಮಿಂಗ್ ಆ್ಯಂಡ್ ಆಪ್ರೇಟಿಂಗ್ ಥಿಯರಿಯಲ್ಲಿ ಯೂಸಸ್ ಆಫ್ ಕೀಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ 1 to 6 ಟೈಪ್ ಇನ್ಸರ್ಟ್ವರೆಗೂ ಡಿಲೀಟ್ವರೆಗೂ ಹೇಳಿದ್ದೀನಿ. ಇವಾಗ ರಿಮೇನಿಂಗ್ ಉಳಿದಿರತಕ್ಕಂಥ ಕೀಸ್ಗಳಿದ್ದಾವೆ, ಇನ್ಪುಟ್ಟು. ಈ ಉಳಿದಿರತಕ್ಕಂಥದ್ದು 7 ನಂಬರು, 1 to 6 ವರೆಗೂ ನಾನು ಲಾಸ್ಟ್ ವಿಡಿಯೋಲಿ ಕ್ಲಾಸ್ ಮಾಡಿದ್ದೇನೆ. ಇವತ್ತು ನಾನು ಇನ್ಪುಟ್ ಬಗ್ಗೆ ನಿಮಗೆ ಇನ್ಪುಟ್ ಈ ಇನ್ಪುಟ್ ಕೀಯನ್ನು ನಾವು ಯಾವುದಕ್ಕೆ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತೀವಿ, CNC ಪ್ರೋಗ್ರಾಮಿಂಗ್ ನಾವು ಬರೀಬೇಕಾದ್ರೆ, CNC ಪ್ರೋಗ್ರಾಮ್ ನಾವು ಟೈಪ್ ಮಾಡಬೇಕಾದ್ರೆ ಇನ್ಪುಟ್ ಕೀಯನ್ನು ಯಾವ ರೀತಿಯನ್ನು ಇದರ ಫಂಕ್ಷನ್ ಇರುತ್ತೆ. ಇನ್ಪುಟ್ ಕೀಯನ್ನು ಇವಾಗ ನಾನು ಎಕ್ಸಾಂಪಲ್ ತಗೊಳ್ಳಿ. ಇನ್ನು ಈ ಡಾಟಾ ಇದೆ, ಈ ಡಾಟಾದಲ್ಲಿ ಇದು ಆಫ್ಸೆಟ್ ಪೇಜ್ ಅಂತ ತಿಳ್ಕೊಳ್ಳಿ. ಇದು ಆಫ್ಸೆಟ್ ಪೇಜ್, ಜಿಯೋಮೆಟ್ರಿ ಆಫ್ಸೆಟ್ ಪೇಜ್. ಇದರಲ್ಲಿ 2 ಕಾಲಮ್ ಬರುತ್ತೆ, ಟೋಟಲಿ 4 ಕಾಲಮ್ ಇರುತ್ತೆ. 4 ಕಾಲಮಲ್ಲಿ ಈ ಥರ ಎಕ್ಸ್ ಕಾಲಮ್ ಒಂದು, ಜೆಡ್ ಕಾಲಮ್ ಒಂದು, ಇನ್ನೊಂದು ರೇಡಿಯಸ್. ಇಲ್ಲಿ ಟೂಲ್ ಟೈಪ್ ಬರುತ್ತೆ. ಇದರಲ್ಲಿ ನಾವು ಟೂಲ್ ಟೈಪ್ ಫಸ್ಟ್ 1, 2, 3, 4 ಈ ಥರ ಇದರಲ್ಲಿ ನಂಬರ್ ಇರುತ್ತೆ, ಮಷಿನ್ ವ್ಯಾಲ್ಯೂ ಇರುತ್ತೆ ಇದರಲ್ಲಿ ಆಫ್ಸೆಟ್ ಪೇಜಲ್ಲಿ. ಸಪೋಸ್ ಆಗಿ -3, 2, 0, -3, 5, 6 ಈ ಥರ ಇದು ಝಡ್ ವ್ಯಾಲ್ಯೂ ಇರುತ್ತೆ. ಇದು ಸೀರಿಯಲ್ ನಂಬರು. ಒಂದು ನಿಮಿಷ, ಎಕ್ಸ್ ಬಂತು, ಝಡ್ ಬಂತು, ರೇಡಿಯಸ್ ಬಂತು, ಇಲ್ಲಿ ಟೂಲ್ ಟೈಪ್ ಬರುತ್ತೆ. ಇದು ಈ ಆಫ್ಸೆಟ್ ವ್ಯಾಲ್ಯೂ ಇರುತ್ತೆ, ಈ ಥರ ಆಫ್ಸೆಟ್ ವ್ಯಾಲ್ಯೂ ಇರುತ್ತಲ್ಲ, ಇದನ್ನು -350 ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಇದರಲ್ಲಿ ನಮಗೆ ಈ ನಾವು ಡ್ರಿಲ್ ಆಫ್ಸೆಟ್ ಸೆಂಟ್ರಲ್ ಇರುತ್ತೆ, ಅದನ್ನು ಆಫ್ಸೆಟ್ ತಗೊಂಡು ಆಮೇಲೆ 00 ಮಾಡ್ಬೋದು. ಆಫ್ಸೆಟ್ ತಗೊಂಡು ಅದನ್ನು 00 ಮಾಡ್ಬೋದು. ಡೈರೆಕ್ಟಾಗಿ ನಾವು ಈ ರೇಡಿಯಸ್ ವ್ಯಾಲ್ಯೂವನ್ನು ಚೇಂಜ್ ಮಾಡಬೇಕು. ಏನು ಮಾಡಬೇಕಪ್ಪ, ಈ ರೇಡಿಯಸ್ ವ್ಯಾಲ್ಯೂ, ಇದರಲ್ಲಿ ಇರ್ತಕ್ಕಂಥ ರೇಡಿಯಸ್ ವ್ಯಾಲ್ಯೂ ಈಗ 0.4 ಇದೆ, ನಮಗೆ 0.8 ಮಾಡಬೇಕು. 0.8 ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ಕರ್ಸರನ್ನು ಇದ್ರ ಮೇಲೆ ತಗೋಬೇಕು. ತಗೊಂಡು ಆಮೇಲೆ ಅದನ್ನು ಏನು ಮಾಡಬೇಕಪ್ಪ ಅಂದರೆ, ನಮಗೆ ಬೇಕಾದಂಥ ವ್ಯಾಲ್ಯೂ ಅಡ್ರೆಸ್ ಲೈನಲ್ಲಿ ಬರೀಬೇಕು. ಈಗ ಅಡ್ರೆಸ್ ಲೈನಲ್ಲಿ, ಅಡ್ರೆಸ್ ಕೀ ಲೈನಲ್ಲಿ 0.8 ಅಂತ ಟೈಪ್ ಮಾಡಿ ಈ ಇನ್ಪುಟ್ ಅಂತ ಪ್ರೆಸ್ ಮಾಡಿದ್ರೆ, ಇನ್ಪುಟ್ ಕೀಯನ್ನು ಒತ್ತಿದ್ರೆ ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ಬದಲಾವಣೆ ಆಗುತ್ತೆ. ಇಲ್ಲಿರ್ತಕ್ಕಂಥ ವ್ಯಾಲ್ಯೂವನ್ನು ನಾವು 0.4 ಚೇಂಜ್ ಮಾಡಬೇಕು, ಅದಕ್ಕೆ 0.8 ಮಾಡಬೇಕು. ಅದನ್ನು ಏನು ಮಾಡಬೇಕು, ನಾವು ಅಡ್ರೆಸ್ ಕೀಯಲ್ಲಿ ಟೈಪ್ ಮಾಡಿ ಅದನ್ನು ಇನ್ಪುಟ್ ಅಂತ ಪ್ರೆಸ್ ಮಾಡಿದಾಗ ಆವಾಗ ಈ ಇರ್ತಕ್ಕಂಥ ವ್ಯಾಲ್ಯೂ ಈ ವ್ಯಾಲ್ಯೂಗೆ ಚೇಂಜ್ ಆಗುತ್ತೆ. ಇದೇ ಥರ ನಾವು ಇನ್ಪುಟನ್ನು ಯೂಸ್ ಮಾಡ್ಬೋದು. ಇನ್ನೊಂದು ರೀತಿ ನಾವು ಮಾಡ್ತಕ್ಕಂಥ ಪ್ರೋಗ್ರಾಮು ಕೂಡ, ಇವಾಗ ಅಡ್ರೆಸ್ ಮೇಲೆ ಟೈಪ್ ಮಾಡಿ
z01 x 40.0, z-15.0, f0.12 ಎಂಡ್ ಆಫ್ ಲಕ್. ಇದನ್ನು ನಾವು ಕೂಡ ಪ್ರೋಗ್ರಾಮ್ ಇದರಲ್ಲಿ ಇದನ್ನು ಕೂಡ ನಾವು ಇನ್ಸರ್ಟು ಕೂಡ ಮಾಡ್ಬೋದು, ಇನ್ಪುಟ್ ಕೂಡ ಮಾಡ್ಬೋದು ಈ ಕೀ ಮುಖಾಂತರ. g01 ಇದನ್ನು ಪ್ರೋಗ್ರಾಮಲ್ಲಿ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ 81 ಏನಿದೆ, 81 ಅಲ್ಲಿ ಇವಾಗ ಇನ್ಸರ್ಟ್ ಗೊತ್ತು, ಆಮೇಲೆ ಡಿಲೀಟನ್ನು ನಾವು ಕಲ್ತಿದ್ದೀವಿ. ಡಿಲೀಟ್ ಮಾಡೋದು, ಇನ್ಸರ್ಟ್ ಮಾಡೋದು, ಮತ್ತು ಆಲ್ಟರ್ ಮಾಡೋದು, ಇನ್ನೊಂದು ಕ್ಯಾನ್ಸಲ್ ಮಾಡೋದು, ಆಮೇಲೆ ನ್ಯೂಮೆರಿಕಲ್ ವರ್ಡ್ಸು ಮತ್ತು ಆಲ್ಫಾಬೆಟಿಕ್ ವರ್ಡ್ಸು ಯಾವ ಥರ ಪ್ರೋಗ್ರಾಮಲ್ಲಿ ಯೂಸ್ ಆಗುತ್ತೆ ಮುಂದೆ ನಮಗೆ ಒಂದನ್ನೊಂದು ತಿಳ್ಕೊಂಡು ಗೊತ್ತಾಗ್ಬೋದು. 81 ಏನು ಇವಾಗ ಸಿಸ್ಟಮ್ ಕೀ. ಇದು ಸಿಸ್ಟಮ್ ಕೀ ಇರುತ್ತೆ. ಸಿಸ್ಟಮ್ ಕೀ ಏನಪ್ಪ ಅಂದರೆ ಇದನ್ನು ಓಪನ್ ಮಾಡಿದಾಗ, ಸಿಸ್ಟಮ್ ಕೀಯನ್ನು ಇನ್ಪುಟ್ ಪ್ರೆಸ್ ಮಾಡಿದಾಗ ನಮಗೆ ಸಿಸ್ಟಮಲ್ಲಿ ಇರ್ತಕ್ಕಂಥದ್ದು, ನಮಗೆ ಈ ಮಷಿನಲ್ಲಿ ಕಂಟ್ರೋಲ್ ಪ್ಯಾನಲಲ್ಲಿ ಸಿಸ್ಟಮ್ ಪ್ಯಾರಾಮೀಟ್ರ್ ಬರುತ್ತೆ. ಪ್ಯಾರಾಮೀಟ್ರ್ ಇದು ಮೇಂಟೆನೆನ್ಸ್ ಮತ್ತು ಇದರವರು ಸೆಟ್ಟಿಂಗ್ ಸಲುವಾಗಿ ಅವರು ಇದನ್ನು ಯೂಸ್ ಮಾಡ್ತಾರೆ. 9-1 ಸಿಸ್ಟಮ್ ಆದಮೇಲೆ ಮೆಸೇಜು. ಮೆಸೇಜಲ್ಲಿ ಮೆಸೇಜ್ ಕೀಯಲ್ಲಿ ಏನು ನೋಡಬೇಕು, ನಾವು ಏನು ನೋಡಬೇಕಂದ್ರೆ ಬರ್ತಕ್ಕಂಥ ಅಲಾರಾಮ್. ಈ ಮಷಿನಲ್ಲಿ ನಾವು ಯಾವುದೇ ಒಂದು ಪ್ರೋಗ್ರಾಮನ್ನು ಟೈಪ್ ಮಾಡಿ ಅದನ್ನು ಸೈಕಲಲ್ಲಿ ಆಟೋದಾಗೆ ಅದನ್ನು ಸ್ಟಾರ್ಟ್ ಮಾಡಿದಾಗ ಅದನ್ನೇನು ಅಲಾರಾಮ್ ಆಗಿ ಬರುತ್ತೆ. ಆ ಅಲಾರಾಮನ್ನು ನಾವು ನೋಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಮೆಸೇಜಲ್ಲಿ ಯಾವ ಕಾರಣಕ್ಕೆ ಅಲಾರಾಮ್ ಬಂದಿರೋದು ಅದಕ್ಕೆ ಅದನ್ನು ನಾವು ಮೆಸೇಜ್ ಕೀಯನ್ನು ಪ್ರೆಸ್ ಮಾಡಿದ್ರೆ ಅದು ಅಲಾರಾಮನ್ನು ತೋರಿಸುತ್ತೆ. ಸಪೋಸ್ ಆಗಿ ನಾನು ಇಲ್ಲಿ ಈ ಪ್ರೋಗ್ರಾಮ್ g01 x 5.0 z 0.0 z-1.5 ಫೀಡ್, ನನ್ನ ಫೀಡ್ 0.0 ಎಂಡ್ ಆಫ್ ಲಕ್. ಇದನ್ನು ನಾನು ಕರೆಕ್ಟಾಗಿ ಎಂಟ್ರಿ ಮಾಡಿದ್ರೆ ಇದರಲ್ಲಿ ಫೀಡಿನ ವ್ಯಾಲ್ಯೂ ಇಲ್ಲ. ಈ ವ್ಯಾಲ್ಯೂವನ್ನು ಅಲಾರಾಮ್ ರೂಪದಲ್ಲಿ ಬರುತ್ತೆ. ಈ ವ್ಯಾಲ್ಯೂವನ್ನು ಏನು ಅಲಾರಾಮ್ ಬರುತ್ತೆ. ಅಲಾರಾಮ್ ಬಂದಾಗ ನಾವು ಯಾವ ಕಾರಣಕ್ಕಾಗಿ ಅಲಾರಾಮ್ ಬಂದಿದೆ ಅಂತ ನೋಡಬೇಕಾದ್ರೆ ಮೆಸೇಜನ್ನು ಓಪನ್ ಮಾಡಬೇಕು. ಮೆಸೇಜನ್ನು ಪ್ರತಿಯೊಂದು ಅಲಾರಾಮ್ ಬಂದಾಗ ಮೆಸೇಜಲ್ಲಿ ಅದರ ಹಿಸ್ಟ್ರಿ ಇರುತ್ತೆ. ಅದರ ಸಲುವಾಗಿ ಇದನ್ನು ನಾವು ಈ ಬಟನನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು 'ಕರ್ಸರ್' ಬರುತ್ತೆ. 'ಕರ್ಸರ್' ಕೀ ಬರುತ್ತೆ. 'ಕರ್ಸರ್' ಕೀ ಅಂದರೆ ಈ ಥರ ಯಾರೋ ಮಾರ್ಕ್ ಬರುತ್ತೆ. ಈ ಫಸ್ಟು, ಸೆಕೆಂಡು, ಥರ್ಡು, ಫೋರ್ ಈ ಥರ. ಇದು ಅಪ್, ಇದು ಲೋ, ರೈಟು, ಲೆಫ್ಟು. ಇದೇನಪ್ಪ ನಮ್ಮದು ಮೊಬೈಲಲ್ಲಿ ಯಾವ ಥರ ಐತೆ ರೈಟು ಲೆಫ್ಟು ಯಾರೋ ಮಾರ್ಕ್, ಇದನ್ನು ಯೂಸ್ ಮಾಡಿದಾಗ ನಮಗೆ ಪ್ರೋಗ್ರಾಮಲ್ಲಿ ಎಡಿಟ್ ಮಾಡ್ಬೋದು. ಇವಾಗ ಈ ಉದಾಹರಣೆ ಎಕ್ಸಾಂಪಲ್, ಕರ್ಸರ್ ನಮಗೆ ಈ ಕಡೆ ತಗೋಬೇಕು. ಆ ಪ್ರೋಗ್ರಾಮ್ ಫುಲ್ಲು ಟೈಪ್ ಇದೆ. ಇವಾಗ N1 T0 G28 U0.0 W0.0 ಎಂಡ್ ಆಫ್ ಲಾಕ್.
ಟೂಲ್ ನಂಬರ್ 0101 ಎಂಡ್ ಆಫ್ ಬ್ಲಾಕ್ G90 G97 ಎಸ್ 1000 M03 ಈ ಥರ ನಾವು ಟೈಪ್ ಮಾಡಿದಾಗ ನಮಗೆ ಯಾವುದಾದ್ರೂ ಒಂದು ಎಡಿಟ್ ಮಾಡಬೇಕು ಏನಾದರೂ ಮಾಡಬೇಕಾದ್ರೆ ಇದನ್ನು ನಾವು ಪ್ರೆಸ್ ಮಾಡಿದಾಗ ಲೋವರ್ ಡೈರೆಕ್ಷನಲ್ಲಿ ಪ್ರೆಸ್ ಮಾಡಿದಾಗ ನಮಗೆ ಒಂದೊಂದಾಗಿ ಕೆಳಗಡೆ ಸರಿತಾ ಬರುತ್ತೆ. ಈ ಥರ ಕರ್ಸರನ್ನು ಚೇಂಜ್ ಮಾಡ್ಕೋಬೋದು. ಯಾವುದೇ ಒಂದು ಎಡಿಟ್ ಮಾಡಬೇಕು, ಯಾವುದೇ ಏನೋ ಚೆಕ್ ಮಾಡಬೇಕು, ಡಿಲೀಟ್ ಮಾಡಬೇಕು ಅಂದರೆ ಇದನ್ನು ನಾವು ಒಂದೊಂದು ರೀತಿಯಲ್ಲಿ ಕೆಳಗಡೆ ತಗೊಂತ ಬರ್ಬೋದು. ಲೆಫ್ಟ್ ಬೇಕಾದರೆ ಲೆಫ್ಟ್ ಪ್ರೆಸ್ ಮಾಡ್ಬೋದು, ರೈಟ್ ಬೇಕಾದರೆ ರೈಟಿಗೆ, ಅಪ್ ಬೇಕಾದರೆ ಅಪ್. ಒಂದು ಪ್ರೋಗ್ರಾಮಲ್ಲಿ ಇವಾಗ 4 ಆಪ್ರೇಷನ್ ಇದೆ, 4 ಟೂಲ್ ಆಪ್ರೇಷನ್ ಇದೆ. ಅದನ್ನು ನಾವು ಚೆಕ್ ಮಾಡಬೇಕು. ನಮಗೆ ಪ್ರೋಗ್ರಾಮಲ್ಲಿ ಏನಾದರೂ ತಪ್ಪಿದರೆ ಅದನ್ನು ಈ ರೀತಿಯಾಗಿ ಚೆಕ್ ಮಾಡ್ಕೊತ ಹೋಗ್ಬೋದು ಯಾರೋ ಮಾರ್ಕ ಕರ್ಸರ್ ಮುಖಾಂತರ. ಆಮೇಲೆ ಪೇಜ್ ಅಪ್ಪು ಮತ್ತು ಪೇಜ್ ಡೌನ್ ಅಂತ ಕೀ ಬರುತ್ತೆ. ಪೇಜ್ ಅಪ್ಪು ಪೇಜ್ ಡೌನ್ ಅಂತ ಕೀ ಬರುತ್ತೆ. ಪೇಜ್ ಅಪ್ಪು ಲೇವನ್ ಪೇಜ್ ಅಪ್ ಪೇಜ್ ಅಪ್ ಪೇಜ್ ಅಪ್ ಪೇಜ್ ಡೌನ್ ಈ ಥರ. ಇದು ಅಪ್ ಮತ್ತು ಇದು ಡೌನ್ ಅಂತ. ಪೇಜ್ ಅಪ್ ಇದು ಪೇಜ್ ಡೌನ್. ಇದು ಕೂಡ ಅದೇ ಥರ ನಾವು ಫುಲ್ಲು ಅದರಲ್ಲಿ ಒಂದೊಂದು ಲೈನಾಗಿ ಕರ್ಸರಲ್ಲಿ ಒಂದೊಂದು ಲೈನ್ಗೆ ವರ್ಡ್ ಲೈನು ಕೆಳಗಡೆ ಬರ್ಬೋದು. ಇದರಲ್ಲಿ ಅಪ್ ಮತ್ತು ಡೈರೆಕ್ಟಾಗಿ ಬರುತ್ತೆ. ಡೈರೆಕ್ಟ್ ಅಂದರೆ ಸ್ಪೀಡಾಗಿ ಬರುತ್ತೆ. ಒನ್ ಬ್ಲಾಕ್ ಈಗ N1 ಇರ್ಬೋದು, N2 ಇರ್ಬೋದು, N3 ಇರ್ಬೋದು, N4 ಇರ್ಬೋದು. ಪ್ರತಿಯೊಂದೊಂದು ಒಂದೊಂದು ಫುಲ್ ಪ್ರೋಗ್ರಾಮ್ ಆಪ್ರೇಷನ್ ಸೆನ್ಸ್ ಇರುತ್ತಲ್ಲ ಅದು ಫುಲ್ಲಾಗಿ ನಾವು ನೋಡ್ಬೋದು. ಪೇಜ್ 1 ಪೇಜ್ 2 ಅಂತಲ್ಲ, ಬ್ಲಾಕ್ N1 N2 N3 ನಾವು ಸ್ಪೀಡಾಗಿ ಒಂದೊಂದು ಬ್ಲಾಕನ್ನು ಜಂಪ್ ಮಾಡ್ಬೋದು, ಇದರಲ್ಲಿ ಜಂಪ್ ಮಾಡ್ಕೋಬೋದು. ಆ ಥರ ಪೇಜ್ ಅಪ್ ಮತ್ತು ಪೇಜ್ ಡೌನನ್ನು ಯೂಸ್ ಮಾಡ್ಬೋದು. ಇನ್ನೊಂದು ಸ್ಮಾಲ್ ಅದೇ ಕೀ ಕಂಟ್ರೋಲ್ ಪ್ಯಾನಲ್ಲಿ ರೀಸೆಟ್ ಅಂತ ಬರುತ್ತೆ. ರೀಸೆಟ್ಟನ್ನು ಏನಪ್ಪ ಅಂದರೆ ನಾವು ಈ ಬಟನನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಮಷಿನ್ ಸ್ಟಾಪ್ ಆಗಿಬಿಡುತ್ತೆ. ಮತ್ತು ಎಲ್ಲಿ ಟೂಲ್ ಆಪ್ರೇಷನ್ ಎಲ್ಲಿ ಯಾವ ಪೊಸಿಷನಲ್ಲಿ ಕೂಡ ರನ್ ಇದ್ದರೂ ಅಲ್ಲೇ ಮಷಿನನ್ನು ಆಫ್ ಆಗಿಬಿಡುತ್ತೆ. ಮತ್ತು ನಾವು ಎಕ್ಸೆಲ್ ತೊಗೊಂಡು ರಿಟರ್ನು ಹೋಮಿಂಗ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ರಿಸೆಟ್ ಎಮರ್ಜೆನ್ಸಿ ನಾವು ಎಮರ್ಜೆನ್ಸಿ ಕೂಡ ಇರುತ್ತೆ, ರಿಸೆಟ್ ಕೂಡ ಇರುತ್ತೆ. ರಿಸೆಟ್ ಅಂದರೆ ಮಷಿನು ಆಫ್ ಆಗಿಬಿಡುತ್ತೆ ರಿಸೆಟ್ ಬಟನ್ ಯೂಸ್ ಮಾಡಿದಾಗ. ನೆಕ್ಸ್ಟು ಅದರಲ್ಲಿ ಕಂಟ್ರೋಲ್ ಪ್ಯಾನಲ್ಲಿ ಕಂಟ್ರೋಲ್ ಕೀಸ್ಗಳಿರ್ತವೆ, ಕೀಸ್ ಬಟನ್ಸ್ಗಳಿರ್ತವೆ. ಇವಾಗ ಕೀಸ್ಗಳು ಈ ಬಟನ್ಸ್ ಈ ಥರ ಬಟನ್ಸ್ ಇದು ಬರುತ್ತೆ, ಓವರ್ ಫೀಡ್ ಮತ್ತು ರ್ಯಾಪಿಡ್ ಓವರ್ ಫೀಡ್ ಓವರ್ ಅಂತ. ರ್ಯಾಪಿಡ್ ಓವರ್ ಈಡ್ ರ್ಯಾಪಿಡ್ ಓವರ್ ಈಡ್ ಇನ್ನೊಂದು ಫೀಡ್ ಓವರ್ ಈಡ್ ಅಂತ. ಫೀಡ್ ಓವರ್ ಈಡ್ ಅಂತ ಈ ರ್ಯಾಪಿಡ್ ಓವರ್ ಈಡ್ ಸ್ಪೀಡಾಗಿ ನಮ್ಮದು ಎಕ್ಸಸನ್ನು ಮೂವ್ ಆಗುತ್ತೆ. ಸ್ಪೀಡ್ ಅಂದರೆ ಎಕ್ಸ್ ಈ ಹೋಮ್ ಪೊಸಿಷನಿಂದ ಕೆಳಗಡೆ ಜಾಬ್ ಚೆಕ್ದು ಫೇಸಿಗೆ ತರೋಗಬೇಕಾದ್ರೆ ಸ್ಪೀಡಲ್ಲಿ ಉದಾಹರಣೆ G0X20.0Z2.0 ಇದನ್ನು ನಾವು ರ್ಯಾಪಿಡಲ್ಲಿ ಯೂಸ್ ಆಗುತ್ತೆ. ಈ ವ್ಯಾಲ್ಯೂನ ಹಾಕಿದ್ರೆ ನಮಗೆ ರ್ಯಾಪಿಡ್
ಯೂಸ್ ಆಗುತ್ತೆ. ರ್ಯಾಪಿಡ್ ಅಂದರೆ ಸ್ಪೀಡಾಗಿ ಬರುತ್ತೆ ಟರೆಟ್ಟು, ನಮ್ಮದು ಎಕ್ಸ್ ಆಕ್ಸಿಸ್ಸು ಮತ್ತು ಝೆಡ್ ಆಕ್ಸಿಸ್ಸು ಟರೆಟನ್ನು ಸ್ಪೀಡಾಗಿ ನಮ್ಮದು ಮಾಡ್ತಕ್ಕಂಥ ವರ್ಕ್ ಫೇಸಲ್ಲಿ ಸ್ಪೀಡಾಗಿ ಬರುತ್ತೆ ರ್ಯಾಪಿಡ್ ಮುಖಾಂತರ. ಈ ಫೀಲ್ಡ್ ಓವರ್ ಹೆಡ್ ಏನಿದೆಯಲ್ಲ ಇದು ಲೀನಿಯರಾಗಿ ಸ್ಲೋ ಸಾವಕಾಶವಾಗಿ ಮೂವ್ ಆಗುತ್ತೆ ಕಟ್ಟಿಂಗ್ ಪೊಸಿಷನ್ ಇಲ್ಲದಾಗ. G01 X20 ವ್ಯಾಲ್ಯೂ ಇದ್ದರೆ G01 ಝೆಡ್ ಮೈನಸ್ ಉದಾಹರಣೆ 20 ME.0 ಫೀಡ್ 0.15 ಎಂಡ್ ಆಫ್ ಬ್ಲಾಕ್. ಇದು ಫೀಡಲ್ಲಿ ಫೀಡ್ ಓವರ್ಹೆಡಲ್ಲಿ ಇದು ಈ ಬಟನ್ ಆನ್ ಮಾಡಿದ್ರೆ ಈ ಬಟನ್ 100% ಆನ್ 100% ಆನ್ ಇಟ್ಟರೆ ನಮಗೆ ಹೋಮ್ಲಿಂದ ಜಾಬ್ ಫೇಸ್ಗೆ ಸ್ಪೀಡಾಗಿ ಬರುತ್ತೆ. ಇನ್ನೊಂದು ಫೀಡ್ ಓವರ್ಹೆಡ್, ಇದನ್ನು ಕೂಡ ಫೀಡ್ ಓವರ್ಹೆಡ್ ಆನ್ ಇಟ್ಟು ಆನ್ ಅಂದರೆ 100% ಬಟನ್ ಅದರ ಮೇಲೆ ರೀಡಿಂಗ್ ಇರುತ್ತೆ 10, 20, 30, 40, 50, 150 ಎಕ್ಸಿಟ್ರಾ. ಟೋಟಲ್ ನಾವು ಇದಕ್ಕೆ 100% ಆಗಿ ಇಡಬೇಕು. 100% ಎರಡನ್ನು 100% ಮ್ಯಾಕ್ಸಿಮಮ್ ಇಟ್ಟು ಉಪಯೋಗ ಮಾಡಬೇಕು. ಫೀಡ್ ಓವರ್ಹೆಡ್ ಮತ್ತು ರ್ಯಾಪಿಡ್ ಓವರ್ಹೆಡ್ ಅಂತ. ಸ್ಪೀಡಾಗಿ ಬರೋದಕ್ಕೆ ಏನಂತೀವಿ ನಾವು ರ್ಯಾಪಿಡ್ ಓವರ್ಹೆಡ್, ಮತ್ತು ಫೀಡ್ ಓವರ್ಹೆಡ್ ಅಂದರೆ ನಾವು ಕಟ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಸಾವಕಾಶಾಗಿ ಮಟೀರಿಯಲ್ ಕಟ್ಟಾಗ್ತಾಯಿರುತ್ತೆ ಅದಕ್ಕೆ ನಾವು ಫೀಡ್ ಅಂತೀವಿ. ಇದು ಮತ್ತು ರ್ಯಾಪಿಡ್ ಮತ್ತು ಫೀಡ್ ಓವರ್ಹೆಡ್. ಮೋಡ್ ಸೆಲೆಕ್ಟರ್ ಬಗ್ಗೆ ನಾನು ಮೊದಲು ಸ್ಟಾರ್ಟಿಂಗಲ್ಲಿ ವಿಡಿಯೋದನ್ನು ಮಾಡಿ ಅದು ಕ್ಲಾಸಲ್ಲಿ ಹೇಳಿದ್ದೇನೆ. ಮತ್ತು ನೆಕ್ಸ್ಟ್ ಕೆಲವೊಂದು ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ. ಇನ್ನೊಂದು ಕೀ ಶಿಫ್ಟ್ ಕೀ ಅಂತ. ಶಿಫ್ಟ್ ಕೀ ಯಾವುದಕ್ಕೆ ಯೂಸ್ ಆಗುತ್ತೆ? ಶಿಫ್ಟ್ ಕೀ ಅಂತ ಬರುತ್ತೆ. ಶಿಫ್ಟ್ SHIFT ಶಿಫ್ಟ್ ಕೀ. ಶಿಫ್ಟ್ ಕೀ ಯಾವುದರಲ್ಲಿರುತ್ತೆ? ನಮ್ಮದು ಟೈಪಿಂಗ್ ಪ್ಯಾನಲ್ ಇರುತ್ತಲ್ಲ ಟೈಪಿಂಗ್ ವರ್ಡ್ ಕೀಬೋರ್ಡ್, ಅದರಲ್ಲಿ ಶಿಫ್ಟ್ ಕೀ ಅಂತ ಬರುತ್ತೆ. ಈ ಶಿಫ್ಟ್ ಕೀನ ಒಂದೊಂದು ಬಟನಲ್ಲಿ ಎರಡೆರಡು ಲೆಟರ್ಸ್ ಇರುತ್ತವೆ. ಇವಾಗ ಇಲ್ಲಿ ಓ ಇದ್ದರೆ ಇಲ್ಲಿ ಪಿ ಇರುತ್ತೆ. ನಮಗೆ ಅಂದರೆ ಫಸ್ಟು ಈ ಲೆಟ್ರನ್ನ ಪ್ರೆಸ್ ಆಗುತ್ತೆ. ಫಸ್ಟು ನಾವು ಈ ಲೆಟ್ರ ಪ್ರೆಸ್ ಮಾಡಿದ್ರೆ ಇವಾಗ ಇಲ್ಲಿ ಎ ಇದ್ದರೆ ಇಲ್ಲಿ ಬಿ, ಈ ಥರ ನಮಗೆ ಯಾವುದು ಬೇಕು ಫಸ್ಟು. ಇದನ್ನು ನಾವು ಸಿಂಗಲ್ಲಾಗಿ ಈಗ ನಮಗೆ ಬಿ ಬೇಕು ಏನಾದರೂ ಟೈಪ್ ಮಾಡಬೇಕು ಹೆಡ್ಡಿಂಗಲ್ಲಿ ನಮ್ಮದು ಜಾಬ್ದು ಡ್ರಾಯಿಂಗ್ ಹೆಸರು ಅಂದರೆ ಫಸ್ಟು ನಾವು ಬಿ ಪ್ರೆಸ್ ಮಾಡಿದಾಗ ಇನ್ನೊಂದು ಎ ಬೇಕಾಗುತ್ತೆ. ಎ ಬೇಕಾದಾಗ ನಮಗೆ ಶಿಫ್ಟ್ ಕೀ ಯೂಸ್ ಮಾಡಬೇಕು. ಅದರಲ್ಲಿ ಶಿಫ್ಟ್ ಅಂತ ಪ್ರೆಸ್ ಮಾಡಿದ್ರೆ ಒಂದೇ ಬಟನ್ನಲ್ಲಿ ಇನ್ನೊಂದು ವರ್ಡನ್ನು ನಾವು ಅದರಲ್ಲಿ ಯೂಸ್ ಮಾಡ್ಬೋದು. ಇದ್ರ ಸಹಾಯ ಮುಖಾಂತರ ಶಿಫ್ಟ್ ಕೀಯನ್ನು ಯೂಸ್ ಮಾಡಬೇಕು. ಇವಾಗ ನಾನು 10, 8, 1-12 ಪ್ರಕಾರ ಕೀಗಳನ್ನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಓಕೆ ಸ್ನೇಹಿತರೆ, ಇವಾಗ ನಾವು ಒಂದೊಂದಾಗಿ ಹಂತ ಹಂತವಾಗಿ ಇದನ್ನು ನಾವು ಕಲಿತಾ ಹೋಗಬೇಕು. ಎಲ್ಲ ಒಂದೇ ಇದರಲ್ಲಿ ಆಗು ಅಂಥದ್ದಲ್ಲ. ನೆಕ್ಸ್ಟ್ ನಾವು ಏನಪ್ಪ ಅಂದರೆ ಏನೇನು ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎಡಿಟಿಂಗ್ ಕೀ ಆಯಿತು, ಆಮೇಲೆ ಸೆಲೆಕ್ಟ್ ಮೋಡ್ ಆಯಿತು. ಮೋಡ್ ಸೆಲೆಕ್ಟ್ರಲ್ಲಿ ಎಡಿಟ್ ಬರುತ್ತೆ, MDA ಬರುತ್ತೆ, ಆಟೋ ಮೋಡ್ ಬರುತ್ತೆ, ಎಕ್ಸ್ ಮತ್ತು ಝೆಡ್ ಎಕ್ಸಿಸ್ ಬರುತ್ತೆ. ಅದೆಲ್ಲ ನಾನು ಫಸ್ಟು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಇನ್ನು ಮುಂದೆ ಇರ್ತಕ್ಕಂಥ ಆಪ್ಷನಲ್ ಸ್ಟಾಪಲ್ಲಿ ಏನು ಬರುತ್ತೆ, OPT ಬರುತ್ತೆ, ಆಪ್ಷನಲ್ ಸ್ಟಾಪ್ OPT ಬರುತ್ತೆ, BDT ಬ್ಲಾಕ್ ಆ್ಯಂಡ್ ಸ್ಲಿಪ್ ಅಂತ ಬರುತ್ತೆ. ಉಳಿದಿದ್ದು ರಿಮೇನಿಂಗ್ಸ್ ಕಂಟ್ರೋಲ್ ಪ್ಯಾನಲ್ ಬಟನ್ಸ್ ಏನಿದ್ದಾವೆ ಬೇರೆ ಕ್ಲಾಸಲ್ಲಿ ನಾನು ಅದನ್ನು ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀನಿ. ಥ್ಯಾಂಕ್ಸ್ ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ಈ ವಿಡಿಯೋನ್ನು ತಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಅದನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿರಿ. ಥ್ಯಾಂಕ್ ಯು, ಧನ್ಯವಾದಗಳು.